ಆತ್ಮೀಯ ಬಂಧುಗಳೇ, ಪತ್ರಕರ್ತ ಬಂಧುಗಳೇ, ಆರಕ್ಷಕ ಬಂಧುಗಳೇ, ಇವತ್ತು ಛತ್ರಪತಿ ಶಿವಾಜಿಯವರ 393ನೆಯ ಜನ್ಮ ದಿನೋತ್ಸವ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಒಂದು 400 ವರ್ಷದ ಹಿಂದೆ ನಡೆದಂತ ಒಂದು ರಾಜ ಮಹಾರಾಜರ ಆಡಳಿತದ ಇವತ್ತಿನ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ನಿರ್ವಹಣೆ ಮಾಡುವಂತವರು ಹೇಳಿದ್ರು, ಬೆಳಗ್ಗೆಯಿಂದ ಉತ್ಸವಗಳು ಮೆರವಣಿಗೆಗಳು ನಡೀತಾ ಇದ್ದಾವೆ. ಅದರ ಜೊತೆಗೆ ಒಂದು ಮಾತನ್ನು ಹೇಳಿದ್ರು ಅವರು, ಇಲ್ಲ ಮಹಾಪ್ರಸಾದ ಕೂಡ ಆಗಿದೆ ಅಂತ ಹೇಳಿ. ನಮ್ಮ ಜನರಿಗೆ ಮಹಾಪ್ರಸಾದ ಸಿಕ್ತಂದ್ರೆ ಸಾಕು, ಆರಾಮಾಗ್ಬಿಡ್ತಾರೆ. ಇನ್ಯಾವುದು ಉತ್ಸವ ಪ್ರವಚನ ಸಭೆ ನಡ್ಕೊಂಡು ಹೋಗುತ್ತೆ ಅದರ ಬಾಡಿಗೆ. ಇದು ನಮ್ಮ ಹಿಂದೂ ಸಮಾಜದ ದೌರ್ಬಲ್ಯ. 400 ವರ್ಷದ ಹಿಂದೆ ಒಬ್ಬ ರಾಜ ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ಮಾನ ಮರ್ಯಾದೆಯನ್ನ ಮೊಘಲ್ ಶಾಹಿಯಿಂದ, ಆದಿಲ್ ಶಾಹಿಯಿಂದ, ಬಾದಶಾಹಗಳಿಂದ ಉಳಿಸಿದಂತ ಮಹಾನ್ ವ್ಯಕ್ತಿಯ ಆಚರಣೆ ಎಲ್ಲರೂ ಒಟ್ಟಾಗಿ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿಯ ಭಾಷೆ, ಪಕ್ಷ, ಜಾತಿ, ಭೇದ ಇರಬಾರ್ದು. ಆದರೂ ನಮ್ಮ ಸ್ವಾತಂತ್ರ್ಯದ 1000 ವರ್ಷದ ಗುಲಾಮಗಿರಿ ಇಲ್ಲಿ ತನಕ ನಮ್ಮನ್ನು ಎಳ್ಕೊಂಡು ಬಂದಿದೆ. ಇವತ್ತಿಗೂ ಇದೆ ಅದು ಗುಲಾಮಗಿರಿ. 400 ವರ್ಷದ ಹಿಂದೆ ಅಕಸ್ಮಾತ್ ಶಿವಾಜಿಯ ಜನ್ಮ ನಮ್ಮ ದೇಶದಲ್ಲಿ ಆಗದೇ ಇದ್ದಿದ್ರೆ ನಾವ್ಯಾರೂ ಹೀಗೆ ಕೂತ್ಕೊಳ್ತಾ ಇರಲಿಲ್ಲ. ನಾವ್ಯಾರೂ ಈ ರೀತಿಯ ಮೂರ್ತಿ ಇಟ್ಟುಕೊಂಡು ಜಯ ಜಯಕಾರ ಹಾಕಿ ಪೂಜೆ ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ನಾವೆಲ್ಲರೂ ಕೂಡ ಇಸ್ಲಾಮರ ಆಗ್ತಿದ್ದೀವಿ ಅಂತ ನೆನಪಿಟ್ಕೊಳ್ಳಿ. ಒಬ್ಬ ಕವಿ ಹೇಳ್ತಾನೆ, ಶಿವಾಜಿಯ ಜನ್ಮ ಆಗದೇ ಇದ್ರೆ ಕಾಶಿ ವಿಶ್ವನಾಥ ನಮ್ಮ ಪವಿತ್ರ ದೇವಸ್ಥಾನಗಳು ಎಲ್ಲ ಮಸೀದಿ ಆಗ್ತಿತ್ತು ಅಂತನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆದರೂ ನಮ್ಮ ಹಿಂದೂ ಸಮಾಜಕ್ಕೆ ಇನ್ನೂ ಜಾಗೃತಿ ಆಗಿಲ್ಲ. ಇರ್ಲಿರಿ, ಇರ್ಲಿ, ಮಹಾಪ್ರಸಾದ ಆಯ್ತಲ್ಲ ಸಾಕು, ಹೊಟ್ಟೆ ತೃಪ್ತಿ ಆಯ್ತು. ಇದು ಮಾನಸಿಕತೆ, ಇದು ಡೇಂಜರಸ್ ಮಾನಸಿಕತೆ, ಇದನ್ನು ಹೊರಗೋಡಿಸಬೇಕಾಗಿದೆ, ಇದನ್ನು ತೆಗೆದು ಹಾಕಬೇಕಾಗಿದೆ. ಛತ್ರಪತಿ ಶಿವಾಜಿಯ ಜನ್ಮದ ಸಮಯದಲ್ಲಿ ನಾಲ್ಕೂ ದಿಕ್ಕಿನಲ್ಲಿ ಆದಿಲ್ ಶಾಹ, ಬಾದಶಾಹ ಇವರೆಲ್ಲರೂ ಪೂರ್ತಿ ಆಡಳಿತ ತುಂಬಿ ತೊಳಗ್ತಾ ಇರುವಂತಹ ಸಮಯದಲ್ಲಿ ಛತ್ರಪತಿ ಶಿವಾಜಿಯ ಜನ್ಮ ಆಗತ್ತೆ. ಶಿವಾಜಿಯ ತಂದೆ ಶಹಾಜಿ ಮಹಾರಾಜರು ಬಿಜಾಪುರದ ಬಾದಶಾ ಆದಿಲ್ ಶಾಹಿಯ ಗುಲಾಮಿ ಸರ್ದಾರ್ ಆಗಿ ಬೆಂಗಳೂರಿನಲ್ಲಿ ಆಡಳಿತ ಮಾಡ್ತಾ ಇರ್ತಾರೆ. ಶಿವಾಜಿಯ ಜನ್ಮ ಆದ ತಕ್ಷಣ ಜೀಜಾ ಮಹಾ ತಾಯಿ, ಆ ಜೀಜಾ ಮಾತಾ ನನ್ನ ಮಗನಿಗೆ ಶಿವಬಾನ್ಗೆ ಆ ಗುಲಾಮಿ ಸರ್ದಾರದ ಆ ಗುಲಾಮಿತನ ಬರಬಾರದು ಅಂತ ಹೇಳಿ ಅಲ್ಲೇ ತವ್ರ ಮನೆಯಲ್ಲೇ ಬೆಳೆಸ್ತಾ ಹೋಗ್ತಾಳೆ. ಆ ಮಹಾತಾಯಿ ಗೊತ್ತಿದೆ, ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ, ಗೊತ್ತಾಗ್ತಾ ಇದೆ.
ಇಡೀ ಸಾಮ್ರಾಜ್ಯ ಆದಿಲ್ ಶಾ ಬಾದಶಾಹಗಳನ್ನು ತುಂಬಿ ತುಳುಕ್ತಾ ಇರುವಂತಹದ್ದು, ಹಿಂದೂ ಮಹಿಳೆಯರ ಹೊರಗಡೆ ಹೋಗಲಾರದಂತಹದ್ದು, ಗೋಮಾತೆಯ ರಕ್ಷಣೆ ಮಾಡಕ್ ಆಗ್ತಾ ಇಲ್ಲ, ದೇವಸ್ಥಾನಗಳ ಪಾಳ ಬಿದ್ದಿದ್ದಾವೆ, ಘಂಟೆಯ ನಿನಾದ ಇಲ್ಲ, ವೇದ ಉಪನಿಷತ್ ಇಲ್ಲ. ಸೊ ಇಂಥ ಒಂದು ಗುಲಾಮಿಗಿರಿಯ ವಾತಾವರಣದಲ್ಲಿ ಆ ಮಹಾ ತಾಯಿಗೆ ಗೊತ್ತಾಗುತ್ತೆ, ಇದನ್ನ ಹೋಗಲಾಡಿಸ್ಬೇಕು, ಇದನ್ನ ಬದಲಾವಣೆ ಮಾಡಬೇಕು. ಸೊ ಇದನ್ನ ಬದಲಾವಣೆ ಮಾಡುವಂತಹದ್ದು ಇನ್ಯಾರೋ ಅಲ್ಲ, ಇನ್ಯಾವುದೋ ಸಂಘಟನೆಯವರು, ಇನ್ಯಾವುದೋ ಪಕ್ಷದವರು, ಅವರು ಬೇರೆಯವ್ರ ಕಡೆ ಬೆಟ್ ಮಾಡಿ ತೋರಿಸಲೇ ಇಲ್ಲ. ನನ್ನ ಮಗನಿಂದನೇ ಪ್ರಾರಂಭ ಮಾಡಬೇಕು, ನನ್ನ ಮಗನನ್ನೇ ಬೆಳೆಸಬೇಕು, ನನ್ನ ಮಗನನ್ನೇ ದೇಶಭಕ್ತನಾಗಿ ಮಾಡಿ ಇವತ್ತಿನ ಈ ವಾತಾವರಣವನ್ನ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಮಾಡಿದಂತ ಮಹಾ ತಾಯಿ ಬಿಜಾ ಮಾತಾರಿ. ಇವತ್ತಿನ ವಾತಾವರಣ ಹೇಗಿದೆ? ನನ್ನ ಮಗ ಚೆನ್ನಾಗಿರ್ಬೇಕು, ಬೇರೆಯವರು ಏನ್ ಬೇಕಾದಾಗ ಬೇರೆ ಸಂಘಟನೆಯವರು ಏನಾದರೂ ಮಾಡ್ಕೊಳ್ಳಿ, ಆದ್ರೆ ನನ್ನ ಮಗ ಚೆನ್ನಾಗಿರ್ಬೇಕು, ನನ್ನ ಮಗ ಸುಖವಾಗಿರ್ಬೇಕು, ಮದುವೆ ಮಾಡ್ಕೊಂಡು ಆನಂದವಾಗಿರ್ಬೇಕು ಅನ್ನುವಂತಹ ಮಾನಸಿಕತೆ ಇವತ್ತಿನ ಸಮಾಜದಲ್ಲಿದೆ. ಆದ್ರೆ ಆ ಮಹಾ ತಾಯಿ ಅದನ್ನ ಎಂದೂ ಯಾವತ್ತಿಗೂ ಯೋಚನೆ ಮಾಡಲೇ ಇಲ್ಲ, ತನ್ನ ಸ್ವಾರ್ಥಕ್ಕಾಗಿ ಮಾಡಲೇ ಇಲ್ಲ. ಅಪ್ಪ ಶಹಾಜಿ ಮಹಾರಾಜರು ಇವತ್ತು ಗುಲಾಮಿಯ ಸರ್ದಾರ ಆದರೂ ಕೂಡ ನನ್ನ ಮಗನನ್ನ ಸ್ವಾತಂತ್ರ್ಯಕ್ಕೋಸ್ಕರ ಈ ಒಂದು ಏನು ಒಂದು ಇವತ್ತಿನ ಇಡೀ ದೇಶದಲ್ಲಿ ಹಿಂದೂ ಸಮಾಜವನ್ನ ಶೋಷಣೆ ಮಾಡ್ತಾ ಇದ್ದಾರೆ, ಗುಲಾಮರಾಗಿದ್ದಾರೆ, ಅದನ್ನ ಬಿಡುಗಡೆ ಮಾಡಬೇಕು ಅಂತನ್ನುವಂತ ಮನಸ್ಸಿನಿಂದ ಆ ಜೀಜಾ ಮಾತಾ ಆ ಮಹಾ ತಾಯಿ ತನ್ನ ಮಗನನ್ನ ಬೆಳೆಸಿದ್ರು. ಶುಭನ ಕರ್ಕೊಂಡು ಹೋಗ್ತಾ ಹೋಗ್ತಾ ತೋರಿಸಿದ್ರು, ನೋಡಲಿ ಗುಡಿ ಪಾಲು ಬಿದ್ದಿದೆ, ಅಲ್ಲೆಲ್ಲ ಕತ್ತೆ ಎಮ್ಮೆ ಎಲ್ಲ ಓಡಾಡ್ತಾ ಇದ್ದಾವೆ, ಪೂಜೆ ಇಲ್ಲ, ಪುರಸ್ಕಾರ ಇಲ್ಲ, ಅಭಿಷೇಕ ಇಲ್ಲ, ಹೂವಿಲ್ಲ, ಗಂಟೆ ಇಲ್ಲ, ವೇದಿಲ್ಲ, ಉಪನಿಷತ್ ಇಲ್ಲ, ಪಾಳು ಬಿದ್ದಂತಹ ದೇವಸ್ಥಾನವನ್ನ ನೀನು ಪುನಃ ಮತ್ತೆ ಕಟ್ಟಿ ಅಲ್ಲಿ ಮತ್ತೆ ದೇವಸ್ಥಾನವನ್ನ ಪೂಜೆ ಪುನಸ್ಕಾರ ಗಂಟೆಯ ನಿನಾದ ಆಗುವಾಗ ಮಾಡುವಂತದ್ದು ನಿನ್ನ ಕರ್ತವ್ಯ ಅಂತ ಹೇಳಿದ್ರು ಪುಟ್ಟ ಬಾಲಕಾರ್ಯವನು. ಅವನಿಗೇನು ಸೌದ ನಾನ್ ಮಾಡ್ಬೇಕಾ, ಮಾಡ್ತೀನಿ ನಾನು ಅಂದ್ರೆ ಅವನಲ್ಲಿ ಆ ಪ್ರವೃತ್ತಿಯನ್ನ ಮಾನಸಿಕತೆಯನ್ನ ಬೆಳೆಸ್ತಾ ಹೋದ್ರು. ಅಲ್ಲಿಂದ ಹಸು ಆಕಳು ಗೋಮಾತಾ ಗೋಮಾತೆಯನ್ನ ಕತ್ತರಿಸ್ತಾ ಇದ್ದಾರೆ ತೋರಿಸಿದ್ರು, ನೋಡು ಗೋಮಾತೆಯನ್ನ ಕತ್ತರಿಸ್ತಾ ಇದ್ದಾರೆ, ಗೋ ಹಸು ಆಕಳು ನಮಗೆ ಮಹಾ ತಾಯಿ, ಅದಕ್ಕೆ ನಾವು ಗೋ ಮಾತಾ ಕಾಮಧೇನು ಅಂತ ಹೇಳಿದ್ವಿ ನಾವು. ಇವತ್ತು ಪೂಜ್ಯ ಸ್ವಾಮೀಜಿಯವರು ತಮ್ಮ ಆಶ್ರಮದಲ್ಲಿ ಸುಮಾರು ಒಂದು 300 ಆಕಳಗಳನ್ನು ಸಾಕಿ ಪೋಷಣೆ ರಕ್ಷಣೆ ಮಾಡ್ತಾ ಇದ್ದಾರೆ, ಒಂದು ಆದರ್ಶವಾದಂತಹ ಗೋಶಾಲೆಯನ್ನ ನಡೆಸ್ತಾ ಇದ್ದಾರೆ. ಸಾವಿರಾರು ವರ್ಷದ ಆ ಪರಂಪರೆಯನ್ನು ಉಳಿಸ್ಬೇಕು ಅಂತನ್ನುವಂತಹ ಒಂದು ಮಾನಸಿಕತೆಯಿಂದ ಪೂಜ್ಯ ಸ್ವಾಮೀಜಿಯವರು ಉಳಿಸ್ತಾ ಇದ್ದಾರಲ್ಲ, ಆವಾಗಲನ್ನೇ ಜೀಜಾ ಮಾತಾ ಹಿಡಿದು ಈ ಗೋಮಾತೆ ನಮಗೆ ಅನ್ನ ಹಾಕುತ್ತೆ, ನಮಗೆ ಹಾಲು ಕೊಡುತ್ತೆ, ನಮಗೆ ಔಷಧಿ ಕೊಡುತ್ತೆ, ನಮಗೆ ಗೊಬ್ಬರ ಕೊಡುತ್ತೆ. ನಮ್ಮ ಇಡೀ ದೇಶದಲ್ಲಿ ಇರುವಂತ 600,000 ಹಳ್ಳಿಗಳ ನಾಡಿನ ಈ ಭೂಮಿಗೆ ಕೃಷಿಗೆ ಬೇಕಾಗತ್ತೆ ಹಸು ಆಕಳು ಆಕಳ ವಂಶ. ಸೊ ಅದಕ್ಕೆ ಆ ಆಕಳನ್ನ ಕೊಂದು ನಿರ್ವಂಶ ಮಾಡ್ತಾ ಇದ್ದಾರಪ್ಪ, ಆಕಳನ್ನ ಗೋವನ್ನ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ಶುಭ ನಿಂದು. ಸೊ ಜೀಜ ಮಾತಾ ಹೇಳಿದ ತಕ್ಷಣ ಹೌದಾ ಆ ಗೋಮಾತೆಯ ರಕ್ಷಣೆ ನಾನ್ ಮಾಡ್ಬೇಕ, ನಾ ಮಾಡ್ತೀನಿ. ಕೋಟೆಯ ಮೇಲೆ ನೋಡಲ್ಲಿ ಹಸಿರು ಬಾವುಟ ಹಾರಾಡ್ತಾ ಇದೆ, ಅದು ನಮ್ಮ ಕೋಟೆ, ನಮ್ಮ ಭೂಮಿ, ನಮ್ಮ ಆ ಮಹಾನವಾದಂತ ಕಿಲ್ಲ ಇದೆ, ಆ ಕೋಟೆಯ ಮೇಲೆ ಹಸಿರು ಬಾವುಟವನ್ನ ತೆಗೆದು ಕೇಸರಿ ಬಾವುಟವನ್ನ ಹಾರಿಸುವಂತ ಜವಾಬ್ದಾರಿ ನಿಂದು.
ಅಂದ್ರೆ ಪುಟ್ಟ ಬಾಲಕನಲ್ಲೇ ಅಲ್ಲಿಂದನೇ ಬೆಳೆಸ್ತಾ ಹೋದ್ಲು, ಬೆಳೆಸ್ತಾ ಬೆಳೆಸ್ತಾ ಆಟ ಆಡೋದು. ಏನ್ ಆಟ? ಕ್ರಿಕೆಟ್ ಆಟ ಅಲ್ಲ, ಕಂಪ್ಯೂಟರ್ ಆಟ ಅಲ್ಲ, ಮೊಬೈಲ್ ನಲ್ಲಿ ಆಟ ಅಲ್ಲ. ಆಟ ಆಡುವಂತಹದ್ದು ಕಲಿಸಿದ್ದು ಏನಂತಂದ್ರೆ, ಒಂದು ಸಣ್ಣ ಖಡ್ಗ ಕೈಯಲ್ಲಿ ಕೊಟ್ಟು ಹಿಡಿದು ಶುಭ ಆಟ ಆಡ್ಕೊಂಡು ಬಾಗೋಗಿ. ಖಡ್ಗ ತಲವಾರ್, ತಲವಾರ್ ಕೈಯಲ್ಲಿ ಕೊಟ್ಟ ಮೇಲೆ ಇನ್ನೇನು ಆಡಕ್ಕಾಗತ್ತೆ? ಯುದ್ಧನೇ, ಯುದ್ಧದ ಆಟನೇ ಆಡ್ಬೇಕು. ಸೊ ಆ ಮನಸ್ಸು ಆ ಪುಟ್ಟ ಬಾಲಕನಲ್ಲಿ ಅಲ್ಲಿಂದನೇ ಬೆಳೆಸಿದ್ಲು. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಬಾಲಕ ಚಾಕು ಅಥವಾ ಬ್ಲೇಡ್ ಹಿಡಿದು ಸಾಕು, ಏ ಬ್ಲೇಡ್ 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 ಬ್ಲೇಡ್, ಏನ್ ರಕ್ತ ಬಂದು ಏನ್ ದೊಡ್ಡ ಅನಾಹುತ ಆಯ್ತು, ಏ ರಕ್ತ ಬಂತು, ರಕ್ತ ಡಾಕ್ಟರ್ ಕರೀ, ಡಾಕ್ಟರ್ ಕರೀ, ಏನಾಗೋದಿದೆ? ಏನ್ ಸ್ವಲ್ಪ ರಕ್ತ ಬಿದ್ರೆ ಸಾಯುವುದಿಲ್ಲ. ಆದ್ರೆ ಅವತ್ತಿನ ಆ ಬೀಜ ಮಾತ ಹರಿತವಾದಂತ ಸಣ್ಣ ಖಡ್ಗ ಕೈಯಲ್ಲಿ ಕೊಟ್ಟು ಶುಭ ಹೋಗಿ ಆಟ ಆಡುವಂತ ಹೇಳಿ. ಸೊ ಆ ರೀತಿಯ ಮಾನಸಿಕತೆಯನ್ನ ಬೆಳೆಸಿದಂತ ಆ ಶುಭ ಆಟ ಆಡ್ತಾ 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 ಮಾವಣಿಗರ ಸೈನ್ಯವನ್ನ ಕಟ್ಟಿ ಅವನು ಯುದ್ಧದ ತರಬೇತಿಯನ್ನ ಮಾಡಿಕೊಂಡು 16ನೇ ವಯಸ್ಸಿಗೆ, 16ನೇ ವಯಸ್ಸಿಗೆ ಅಂದ್ರೆ ಇವತ್ತಿನ ಎಸ್ ಎಲ್ ಸಿ, ಇವತ್ತಿನ 10ನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿಯಷ್ಟು, ಆ ವಯಸ್ಸಿನ ವಿದ್ಯಾರ್ಥಿ ಅಂದ್ರೆ ಆ ವಯಸ್ಸಿನಲ್ಲಿ ಇದ್ದಂತ ಸಮಯದಲ್ಲಿ 300 ಜನರ ಒಂದು ಪುಟ್ಟ ಸೈನ್ಯ ತಗೊಂಡು ತೋರಣಗಳ ಮೇಲೆ ದಾಳಿ ಮಾಡಿ ಮೊದಲನೆಯ ಕೋಟೆ ತೋರಣವನ್ನ ಗೆದ್ದಂತ ಆ ಮಹಾನ ಛತ್ರಪತಿ ಶಿವಾಜಿ ಮಹಾರಾಜರು, ತಾಯಿಯ ಪಾದಕ್ಕೆ ಅರ್ಪಿಸಿ ಹೇಳ್ತಾರೆ, ಐ ಹೇ ಪೈಲ ಗಡ್ ಮೀ ತುಜಾ ಪಾಯಸಿ ಠೇವತ ಆಹೆ, ಆತಾ ಪುಡ್ಸ ಬಗ ಆತಾ ಏಕೇಕ್ ಕಿಲ್ಲಾ ಕಸ ಜಿಂಕ್ತೋ ಮೀ ಅಂತ ಹೇಳಿ ಒಂದೊಂದು ಗೆಲ್ತಾ 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 ಇಡೀ 4 ದಿಕ್ಕಿನಲ್ಲಿ ಇದ್ದಂತ ಆ ಆದಿಲ್ ಶಾಹಿ ಬಾದಶಾಹಗಳನ್ನ ಎಲ್ಲ ಕಿತ್ತು ಬಿಸಾಕಿ ಹಿಂದವಿ ಸ್ವರಾಜ್ಯವನ್ನ ಸ್ಥಾಪನೆ ಮಾಡಂತ ಮಹಾನ್ ವ್ಯಕ್ತಿ ಯಾರಾದರೂ ಇದ್ರೆ ಛತ್ರಪತಿ ಶಿವಾಜಿ ಮಹಾರಾಜ. ನಮ್ ದೇಶದಲ್ಲ, ಮಹಾರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ಇವತ್ತು ಇಡೀ ಜಗತ್ತಿನಲ್ಲಿ ಈ ರೀತಿಯ ಗೆರಿಲ್ಲಾ ಯುದ್ಧಗಳನ್ನ, ಗೋರಿಲ್ಲಾ ಯುದ್ಧಗಳನ್ನ, ಗೆರಿಲ್ಲಾ ಯುದ್ಧಗಳನ್ನ ಒಂದು ವಿಶೇಷ ವೈಶಿಷ್ಟ್ಯಪೂರ್ಣವಾದಂತ ಯುದ್ಧದ ಮೂಲಕ ಒಂದು ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದಂತವ್ರದ ಇಡೀ ಜಗತ್ತಿನ ಎಲ್ಲ ರಾಜ ಮಹಾರಾಜರ ಅಧ್ಯಯನ ಮಾಡಿದ ನಂತರ ಲಂಡನ್ ನಲ್ಲಿ ಒಂದು ಬಂಗಾರದ ಬೋರ್ಡ್ನಲ್ಲಿ 12 ರಾಜ ಮಹಾರಾಜರ ಹೆಸರುಗಳನ್ನು ಬರೆದಿದ್ದಾರೆ. ಇಡೀ ಜಗತ್ತಿನ ಶ್ರೇಷ್ಠ ರಾಜ ಮಹಾರಾಜರಲ್ಲಿ 12ರಲ್ಲಿ ಬರೆದಿದ್ದು ನಂಬರ್ 1 ಯಾವುದು ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. ಇದು ಲಂಡನ್ ನಲ್ಲಿ, ಇದು ನಮಗೆ ಅರ್ಥ ಆಗ್ತಾ ಇಲ್ಲ. ಅಂಸ ಮರಾಠ 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 ಅಂತ ಹೇಳಿ ನಾವು ಸಂಕುಚಿತಗೊಳಿಸ್ತಾ ಇದ್ದೀವಿ. ಛತ್ರಪತಿ ಶಿವಾಜಿ ಮರಾಠಗೋಸ್ಕರ, ಮಹಾರಾಷ್ಟ್ರಗೋಸ್ಕರ ಅಲ್ಲ, ಹಿಂದವಿ ಸ್ವರಾಜ್ಯ ಅಂತ ಹೆಸರಾಕಿಟ್ರು, ಮರಾಠ ಸ್ವರಾಜ್ಯ ಅಂತ ಇಡಬಹುದಾಗಿತ್ತಲ್ಲ. ಹಿಂದವಿ ಸ್ವರಾಜ್ಯ ಅಂತಂದ್ರೆ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು ಅಂತನ್ನುವಂತಹದ್ದು. ಅದಕ್ಕೋಸ್ಕರ ಪಾಣಿಪತ್ತದವರೆಗೆ, ದೆಹಲಿಯವರೆಗೆ ಹೋದಂತಹ ಛತ್ರಪತಿ ಶಿವಾಜಿಯ ಸಾಮ್ರಾಜ್ಯ ವಿಸ್ತರಣೆ ಮಾಡಂತ ಮಹಾನ ವ್ಯಕ್ತಿ ಇವತ್ತು ನಾವು ಸಂಕುಚಿತಗೊಳಿಸ್ತಾ ಇದೀವಲ್ಲ, ಒಂದು ಸಣ್ಣ ಒಂದು ಒಂದು ಚೌಕಟ್ಟಿನಲ್ಲಿ ಜೋಡಿಸ್ತಾ ಇದೀವಿ. ಬಂಧುಗಳೇ, ಎಂಥೆಂಥೋ ಛತ್ರಪತಿ ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ಓದಿದ್ರೆ ರೋಮಾಂಚನ ಆಗತ್ತೆ. ದೇಶಭಕ್ತಿ ಅಂದ್ರೆ ಏನು ಅಂತ ಅನ್ನೋದು ಗೊತ್ತಾಗತ್ತೆ. ಇದೇ ವಿಜಯಪುರ, ವಿಜಯಪುರದ ಬಾದಶಾಹನ ತಾಯಿ ಉಡಿಯಾ ಬೇಗಂ
ಒಂದು ದಿನ 22 ಶೂರ ವೀರ ಸರ್ದಾರರ ಮೀಟಿಂಗ್ ಕರೀತಾರೆ. ಆ 22 ಜನರ ಮೀಟಿಂಗ್ ನಲ್ಲಿ ಶಿವಾಜಿಯ ಉಪಟಳ, ಶಿವಾಜಿಯ ಕಾಟ, ಶಿವಾಜಿಯಿಂದ ನಮ್ಮೆಲ್ಲ ಕೋಟೆಗಳು ಹೋಗ್ತಾ ಇದ್ದಾವೆ, ಶಿವಾಜಿಯಿಂದ ಬಹಳ ದೊಡ್ಡ ತೊಂದರೆ ಆಗ್ತಾ ಇದೆ ಇಸ್ಲಾಮಿಗೆ, ಅದಕ್ಕೆ ಇಲ್ಲಿ 22 ಜನ ನೀವು ಸರ್ದಾರ್ ಇದ್ದೀರಿ, ನಾನು ಇಲ್ಲಿ ತಟ್ಟೆ ಒಳಗೆ ಬಂಗಾರದ ತಾಟಿನಲ್ಲಿ ವಜ್ರದ ಕಠಾರೆಯನ್ನಿಟ್ಟಿದ್ದೀನಿ, ಅದನ್ನ ಸ್ವೀಕಾರ ಮಾಡಿ ಪ್ರತಾಪ್ಗಢದಲ್ಲಿದ್ದಂಥ ಛತ್ರಪತಿ ಶಿವಾಜಿಯನ್ನು ಮುಗಿಸಿ ಬರುವಂತವರು ಯಾರಿದ್ದೀರಿ ತೋಳೆ ಅಂತ ಅಂತ ಹೇಳ್ತಾರೆ. ಯಾರು ಹೇಳೋದಿಲ್ಲ, 22 ಜನ ಶೂರ ವೀರ ಅಲ್ಲಿ ಉಡಿಯಾ ಬೇಗಮದ ಎದುರುಗಡೆ ಕೂತಂತ ಎಲ್ಲ ಮುಸ್ಲಿಂ ಸರ್ದಾರ್ ಕೂತಿದ್ದಾರೆ, ಯಾರು ಹೇಳೋಲ್ಲ. ಇನ್ನೊಮ್ಮೆ ಹೇಳ್ತಾಳೆ ಕೊನೆಗೂ ಒಬ್ಬ ಎದ್ದು ನಿಂತ್ಕೊಳ್ತಾನೆ, 6 ಫೂಟಿನ ಎತ್ತರ, 4 ಅಡಿ ಅಗಲ ಅಫ್ಜಲ್ ಖಾನ್ ಎದ್ದು ಆ ತಟ್ಟೆ ಒಳಗಿನ ಕಟಾರೆಯನ್ನ ತಗೊಂಡು ಹೇಳ್ದ, ನಾನು ಶಿವಾಜಿಯನ್ನ ಮುಗಿಸ್ಬರ್ತೀನಿ ಅಂತ ಹೇಳಿ ಸ್ವೀಕಾರ ಮಾಡಿಕೊಂಡು ಹೊರಟ. ಮರುದಿನ ಹೊರಡ್ಬೇಕು, ಹೊರಡುವಂತ ಸಮಯದಲ್ಲಿ ಅವನ ಪ್ರೀತಿಯ ಆನೆ ಸತ್ ಹೋಯ್ತು. ಪ್ರಾರಂಭದಲ್ಲೇ ಅಪಶಕುನ ಪ್ರಾರಂಭ ಆಯ್ತು. ದೊಡ್ಡ ಸೈನ್ಯ, 100,000 ಜನರ ಸೈನ್ಯ ತಗೊಂಡು ಹೊರಟ. ಹೊರಡೋಕ್ಕಿಂತ ಮುಂಚೆ ಅನಿಸ್ತು ಅವರಿಗೆ, ಅಫ್ಜಲ್ ಖಾನನಿಗೆ ಓನ್ಲಿ 61 ಹೆಂಡತಿಯರಿದ್ರು, ಓನ್ಲಿ 61. ಅವನಿಗೆ ಅನಿಸ್ತು ಅಕಸ್ಮಾತ್ ಯುದ್ಧದಲ್ಲಿ ನಾನೇನೋ ಶಿವಾಜಿಯನ್ನು ಹೊಡೆದು ಬರ್ತೇನೆ, ಕೊಂದು ಬರ್ತೇನೆ ಅಂತ ಹೊರಟಿದ್ದೀನಿ, ಅಕಸ್ಮಾತ್ ನಾನು ಸತ್ರೆ ಈ 61 ಹೆಂಡತಿಯರ ಕಥೆ ಏನು ಅಂತ ಹೇಳಿ ಅವನಿಗೆ ಭಯ ಆಗಿ ಒಬ್ಬೊಬ್ಬ ಹೆಂಡತಿಯನ್ನು ಕೊಂದು ಬಿಟ್ಟ. 60 ಹೆಂಡತಿಯರನ್ನು ಕೊಂದು ಒಬ್ಬಳು ಹೆದರ್ಕೊಂಡು ಓಡಕ್ ಪ್ರಾರಂಭ ಮಾಡಿದ. ಓಡಿ ಹೋದ ನಂತರ ಅಲ್ಲಿ ಸ್ವಲ್ಪ ದೂರ ಒಂದು 1/2 ಕಿಲೋಮೀಟರ್ ಹೋದ ಮೇಲೆ ಅಲ್ಲಿ ಹೋಗಿ ಹೊಡೆದ. ಇವತ್ತಿಗೂ ನೀವು ವಿಜಯಪುರಕ್ಕೆ ಹೋದ್ರೆ ಸಾಕ್ ಖಬರ್ ಅಂತ ಹೇಳಿ ಪ್ರಸಿದ್ಧವಾದಂತ 60 ಗೋರಿಗಳ ಒಂದು ಸ್ಥಾನ ಇದೆ. ಇನ್ನೊಂದು ಗೋರಿ 1 ಕಿಲೋಮೀಟರ್ 1/2 ಕಿಲೋಮೀಟರ್ ದೂರದಲ್ಲಿ ಒಂದಿದೆ, ಅದನ್ನು ಇವತ್ತಿಗೂ ನೋಡುವ. ಏನ್ ನೋಡುವಂತದ್ದೇನಿಲ್ಲ, ನೋಡೋ ಅವಶ್ಯಕತೆ ಏನಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ, ಹಿಂದೂ ಪರಂಪರೆಗಳಲ್ಲಿ ಯುದ್ಧಕ್ಕೆ ಹೊರಟ್ರೆ, ನಮ್ಮ ಮಗ ಸೈನ್ಯಕ್ಕೆ ಹೊರಟ್ರೆ, ಅವನ ತಾಯಿ, ಅವನ ಹೆಂಡತಿ, ಅವನ ಅಕ್ಕ, ಅವನ ತಂಗಿ ಅವನ ಹಣೆಗೆ ಕುಂಕುಮ ಹಚ್ತಾರೆ, ಉದ್ದ ಕುಂಕುಮ ಹಚ್ಚಿ ಆರತಿಯನ್ನು ಹಿಡ್ಕೊಂಡು ಗೆದ್ದ ಬಾ ಮಗನೇ ಅಂತ ಹೇಳಿ ಆಶೀರ್ವಾದ ಮಾಡುವಂತ ಶ್ರೇಷ್ಠ ಪರಂಪರೆ ನಮ್ದಿದೆ. ಹಲೋ, ಅಲ್ಲಿಂದ ಪ್ರಾರಂಭ ಆಯ್ತು. ಹೊರಟ ಅಫ್ಜಲ್ ಖಾನ್ ಪೂರ್ತಿ ಉದ್ದಕ್ಕೂ ಹೋಗೋವರೆಗೆ ಎಷ್ಟು ಹಳ್ಳಿಗಳನ್ನ ನಾಶ ಮಾಡಿದ್ರು, ಎಷ್ಟು ಗೋವುಗಳನ್ನ ಕೊಂದು ಹಾಕಿದ್ರು, ಎಷ್ಟು ಜನರ ಮತಾಂತರ, ಎಷ್ಟು ಜನರ ಮೇಲೆ ಅತ್ಯಾಚಾರ. ತುಳಜಾ ಭವಾನಿ ದೇವಸ್ಥಾನವನ್ನ ಒಡೆದು ಹಾಕದ, 100 ಆಕಳಗಳನ್ನ ರಕ್ತಾಭಿಷೇಕ ಮಾಡಿದ, ಹೋಗಿ ತಲುಪಿದ ಪ್ರತಾಪ್ಗಢದ ಕಳಪಾಯಲ್ಲಿ. ಶಿವಾಜಿಯ ಸೈನ್ಯ ಸುಮಾರೊಂದು 10,000 ಇದೆ, ಇಲ್ಲಿ ಕೆಳಗಡೆಗೆ 1 ಲಕ್ಷ ಇದೆ. ಸುತ್ತಲೂ ಎಲ್ಲ ನಿಂತಿದ್ದಾರೆ, ಗೊತ್ತಾಯ್ತು ಇಂದ ನಾನು 10,000 ಇಲ್ಲಕ್ಕಾಗೋದಲ್ಲ ಅಂತ ಹೇಳಿ ಚಾಕ ಚಕ್ಕದಿಂದ ಮೇಲೆ ಬರೋ ಹಾಗೆ ಮಾಡಿದ. ಔರಂಗಜೇಬ್ ಕಾಕ, ನಾನು ನಿಮ್ ಮಗ ಇದ್ದ ಹಾಗೆ ನಾನ್ ನಿಮ್ಮ ಜೊತೆ ಯುದ್ಧ ಮಾಡಕ್ ಆಗೋದಿಲ್ಲ, ಸೊ ನಿಮ್ ಮಗನನ್ನು ನೀವು ಆಶೀರ್ವಾದ ಮಾಡಬೇಕು, ನನ್ನ ಪೂರ್ತಿ ಶರಣಾಗ್ತೀನಿ,
ನಂದು ಏನಿದೆ ಅದೆಲ್ಲ ನಿಮ್ಮನ್ನ ಒಪ್ಪಿಸ್ತೀನಿ ಅಂತ ಹೇಳಿ ಒಂದು ಪತ್ರ ಬರೆದು ಒಬ್ರು ಕೊಡೆ ಕೊಟ್ಟು ಕಳಿಸಿದ್ದು ತುಕುಡ್ಲೆ ಔರಂಗಜೇಬನ 6 ಫೂಟ್ ಔರಂಗಜೇಬಿನ 8 ಫೂಟ್ ಆಗ್ಬಿಟ್ಟ. ಖುಷಿಯಾಗ ಯುದ್ಧ ಆಡ್ದನೆ ಶಿವಾಜಿ ನನ್ನ ಕೈಗೆ ಬಂದ ಅಂತ ಹೇಳಿ ಖುಷಿಯಾಗಿ ಹೊರಟ ಮೇಲೆ, ನಿಮ್ಮ ಸೈನ್ಯ ತಗೊಂಡು ಬರಬೇಡಿ, ನಿಮ್ಮ ಜೊತೆಗೆ ರಕ್ಷಕರನ್ನು ಕರ್ಕೊಂಡು ಬರಬೇಡಿ, ಶಿವಾಜಿ ನಡಗ್ತಾ ಇದ್ದಾರೆ, ಹೆದರ್ತಾ ಇದ್ದಾರೆ ಅಂತ ಹೇಳಿ ಒಂಟಿಯಾಗಿ ಬಂದರು. ಬಂದು ಅಪ್ಪಿಕೊಂಡ್ರು. ಆ ಅಫ್ಜಲ್ ಖಾನ್ ಕೈಯಲ್ಲಿದ್ದಂಥ ವಜ್ರದ ಕಟಾರಿಯನ್ನು ಬೆನ್ನಿಗೆ ಜೋರಾಗಿ ಶಿವಾಜಿಯ ಬೆನ್ನಿಗೆ ಹಾಕಿದರು. ಶಿವಾಜಿಗೆ ಗೊತ್ತಿತ್ತು ಮೋಸ ನಿಶ್ಚಿತ ಆಗತ್ತೆ, ಧೋಖಾ ಆಗತ್ತೆ ಅಂತ ಗೊತ್ತಿತ್ತು. ಹೀಗಾಗಿ ಅವರು ಕೂಡ ಕವಚವನ್ನು ಹಾಕೊಂಡು ಬಂದಿದ್ರು. ಆ ಕವಚ ಸೀಳಿ ಹೋಯ್ತು. ಅಷ್ಟರೊಳಗಡೆ ಈ ಛತ್ರಪತಿ ಶಿವಾಜಿ ಬಲಗೈಯಲ್ಲಿದ್ದಂಥ ಹುಲಿ ಉಗುರನ್ನ ತಗೊಂಡು ಹೊಟ್ಟೆ ಒಳಗಡೆ ಹಾಕಿ ಕರಳನ್ನು ಹೊರತೆಗಿತಾರೆ. ಕರಳು ಹೊರಗೆ ಬಂದ ತಕ್ಷಣ ಎಲ್ಲಿ ದಗ, ನೀವೇ ದಗ ಮಾಡಿದರೆ ಈ ದೇಶದ ನಮ್ಮ ಭೂಮಿಯ ಮೇಲೆ ಆಡಳಿತ ಮಾಡಿ ನೀವು ದಗ ಮಾಡ್ತಾ ಇದ್ದೀರಿ ಅಂತ ಹೇಳಿ ಚಂಡವನ್ನ ಕತ್ತರಿಸಿ ಕೈಯಲ್ಲಿ ಹಿಡ್ಕೊಂಡು ಹೋದಂತ ಛತ್ರಪತಿ ಶಿವಾಜಿ ಮಹಾರಾಜ ಕೀ. ಇದು ಛತ್ರಪತಿ ರೀ, ನೀವು 6 ಫೂಟ್ ಇರ್ಲಿ 8 ಫೂಟ್ ಇರ್ಲಿ, ಬೇಕಾದಷ್ಟು ಇಡೀ ದೆಹಲಿವರೆಗೆ ನಿಮ್ಮ ಆಡಳಿತ ಇದ್ದಂತಹದನ್ನ ಧೂಳೀಪಟ ಮಾಡಿದಂತ ಕೆಂಡಗಲಿ ಛತ್ರಪತಿ ಶಿವಾಜಿ ಮಹಾರಾಜ್. ಅದಕ್ಕೆ ಲಂಡನ್ನಲ್ಲಿ, ಅದಕ್ಕೆ ಇಂಗ್ಲೆಂಡ್ನಲ್ಲಿ, ಅದಕ್ಕೆ ವಿದೇಶದಲ್ಲಿ ಇವತ್ತು 12 ಜನ ಶೂರ ವೀರನ ಪಟ್ಟಿಯಲ್ಲಿ ಮೊದಲನೇದಾಗಿ ಛತ್ರಪತಿ ಶಿವಾಜಿ ಬರ್ದಿದ್ದಾರೆ. ಪುಕ್ಕಟ್ಟೆ ಅಲ್ಲರಿ, ಇಂಥ ಮಹಾನ ವ್ಯಕ್ತಿಗಳನ್ನ ತಾನ ಸ್ವತಃ ಜೀವಕ್ಕೆ ಹೆದರದೆ ಅಕಸ್ಮಾತ್ ತಿಳ್ಕೊಳ್ಳಿ. ಸ್ವಲ್ಪ ವ್ಯತ್ಯಾಸ ಆಗಿತ್ತಂದ್ರೆ 6 ಫೂಟ್ ಎತ್ತರದ ಆ ವ್ಯಕ್ತಿ ಕುತ್ತಿಗೆ ಹಿಚ್ಚಿಗಿದ ಸತ್ತೋಗುವಂತ 4.5 ಫೂಟ್ ಇದ್ದಂತ ಛತ್ರಪತಿ ಶಿವಾಜಿ ಹೆದರ್ಲಿಲ್ಲ ರೀ. ಧೈರ್ಯದಿಂದ ಅಂಬಾ ಭವಾನಿಯ ಹೇ, ತುಳಜಾ ಮಾತಾ ಹೇ, ಜೀಜಾ ಮಾತಾಜಿ ಆಶೀರ್ವಾದ ಹೇ, ಮೀ ಹರತ್ ನೈ ಮೀ ಜಿಂಕಣಾರಸ್, ದೇವಾಸಾಟಿ ಧರ್ಮಾಸಾಟಿ ಹಾ ದೇಶಾಸಾಟಿ ಹಿಂದೂ ಸ್ವರಾಜ್ಯಸಾಟಿ, ಇದು ವಿಶ್ವಾಸ ಛತ್ರಪತಿ ಶಿವಾಜಿ ಮಹಾರಾಜರದು. ಶ್ರೀಂಚ ಇಚ್ಛಾ ಹೇ, ದೇವಿಚ ಇಚ್ಛಾ ಹೇ, ಭಾರತ್ ಮಾತೆಚ ಇಚ್ಛಾ ಹೇ, ಎಂಥೆಂಥವ್ರು ಅವರು ಅವರ ಆ ಗರಡಿಯಲ್ಲಿ ತಯಾರಾದಂಥವ್ರು ಒಬ್ಬೊಬ್ರು ತಾನಾಜಿ ಮಾನ್ಸೂರೆ, ಒಬ್ಬ ಸಾಮಾನ್ಯ ರೈತನ ಮಗ ದೇಶಭಕ್ತಿ ಹೇಗಿತ್ತು, ಮದುವೆ ನಡೀತಾ ಇತ್ತು, ಮಗನ ಮದುವೆ ನಡೀತಾ ಇದೆ, ಶಿವಾಜಿಯ ಕರೆ ಬರುತ್ತೆ, ಮದುವೆ ಬಿಟ್ಟು ಹೊರಡ್ತಾರೆ, ಅವರು ತಮ್ಮನೂ ಹೊರಡ್ತಾರೆ. ಸೂರ್ಯಾಜಿ ಶಿವಾಜಿ ಮಹಾರಾಜರ ಹತ್ರ ಬಂದು ಹೇಳ್ತಾರೆ, ಆಜ್ಞೆ ಕೊಡಿ ಏನಿದೆ ಹೇಳಿ. ಆವಾಗ ಕೋಟೆ ಎದುರುಗಡೆ ಕೋಟೆ ತೋರಿಸಿ ಆ ಕೋಟೆಯನ್ನು ಗೆಲ್ಲಬೇಕಾಗಿದೆ, ತಾಯಿ ಇಚ್ಛೆ ಇದೆ, ಜೀಜ ಮಾತಾಜ ಇಚ್ಛಾ ಹೇ, ತೋ ಕಿಲ್ಲಾ ಜಿಂಕಲಾ ಪಾಹಿಜೆ, ತೋ ಸಾಮರ್ಥ ಆಹೆ, ತರ ತಾನಾಜಿಲಾ ಇಟ್ಟಲಾಚ ಆಹೆ, ಮನೂನ್ ಮೀ ತುಲಾ ಬೋಲಲೇಲಾ ಹೇ ತಾನಾಜಿ, ಚಲ ಆತಾ ತ್ಯಾಕ್ ಸಿಂಹಗಡ್ಲಾ. ತಾನಾಜಿಗೆ ಬಹಳ ಆನಂದ ಆಯ್ತು. ಅಂಥ ಅಭೇದ್ಯವಾದಂಥ, ಯಾರೂ ಕೂಡ ಗೆಲ್ಲಲಾರದಂಥ ಆ ಕೋಟೆಯನ್ನ ಗೆಲ್ಲೋಗೋಸ್ಕರ ನನ್ನನ್ನ ಸಮರ್ಥನೆಯನ್ನು, ನನ್ನ ಸಾಮರ್ಥ್ಯವನ್ನು ನಾನು ಗುರುತಿಸಿ ನನ್ನ ಕೊಟ್ರಲ್ಲ ಅಂತ ಹೇಳಿ ಆನಂದ ಆಗತ್ತೆ. ಜೈ ಭವಾನಿ ಅಂತ ಹೇಳಿ ಹೊರಡ್ತಾ ಇರುವಂತ ಸಮಯದಲ್ಲಿ ಶಿವಾಜಿ ಕೇಳ್ತಾರೆ, ತಾನಾಜಿ ಏನಪ್ಪ ನನ್ನ ಕರೆ ಬಂದಾಗ ನೀವು ಮನೆಯಲ್ಲಿ ಏನ್ ಮಾಡ್ತಾ ಇದ್ರಿ? ಏನಿಲ್ಲ, ನನ್ನ ಮಗನ ಮದುವೆ ಮಾಡ್ತಾ ಇದ್ದೆ. ಆಯ್ತಾ,
ಇಲ್ಲ. ಅರೆ ಮಗನ್ ಮದುವೆ ಮುಗಿಸ್ಕೊಂಡ್ ಬರಬಾರ್ದ? ನಾಹೀ, ಪಹಿಲಾ ಜಾ ಕೊಂಡ್ಯಾನಾಚ ಲಗ್ನ, ನಂತರ ಮಜಾ ಮುಲಾಸ ಲಗ್ನ. ಮೊದಲ ಕೋಟೆಯ ಮದುವೆ, ಆಮೇಲೆ ನನ್ನ ಮಗನ ಮದುವೆ. ಇದು ರೀ ತಾನಾಜಿ, ಇದು ತಾನಾಜಿ. ಇದು ಒಬ್ಬೊಬ್ಬ ಅವನ ಶೂರ ಸರ್ದಾರ್ ಹೇಗಿದ್ರು, ತನ್ನ ಸ್ವಂತ ಮಗನ ಮದುವೆಯನ್ನೇ ಬಿಟ್ಟು ದೇಶಕ್ಕಾಗಿ, ಸಮಾಜಕ್ಕಾಗಿ, ಹಿಂದವಿ ಸ್ವರಾಜ್ಯಕ್ಕಾಗಿ ರಾಜರ ಆಜ್ಞೆಯನ್ನು ಸ್ವೀಕಾರ ಮಾಡಿ ಬಲಿದಾನ ಮಾಡಿದಂತ ಮಹಾನ್ ವ್ಯಕ್ತಿ ತಾನಾಜಿ ಮಾಲ್ಕರೆ. ಅಲ್ಲಿ ಆ ಕೋಟೆ ಒಳಗಡೆಗೆ ಸಾವನ್ನ ಹತ್ತಾನೆ ಉದಯ ಭಾನು ಅನ್ನುವಂತ ಒಬ್ಬ ದ್ರೋಹಿ. ಔರಂಗಜೇಬನ ಸೇನ ಸರ್ದಾರ, ಗುಲಾಮಿ ಸರ್ದಾರ, ಅವರು ಇಬ್ರು ಯುದ್ಧ, ಬಲವಾಗಿ ಯುದ್ಧ ಆಗತ್ತೆ, ಇಬ್ಬರದು ದೇಹ ಅಲ್ಲೇ ಬಲಿದಾನ ಆಗತ್ತೆ. ಆವಾಗ ಛತ್ರಪತಿ ಶಿವಾಜಿ ಹೇಳ್ತಾರೆ, ಗಡ ಆಲ ಅಪ್ಪಣ ಸಿಂಹಗೇಲ. ಎಂಥ ನೋವರಿಬಹುದು, ಎಂಥ ನೋವಿರಬಹುದು, ಆ ಗಡಕ್ಕೆ ಸಿಂಹಗಡ ಅಂತ ಹೆಸರಿಟ್ರು. ಆ ಸಿಂಹ ಯಾವುದು ಅಂತಂದ್ರೆ ತಾನಾಜಿ ಮಾಲ್ಸೂರೆ. ಸೊ ಇಂಥ ವೀರಾದಿ ವೀರರು ಇದ್ದ ಪರಿಣಾಮದಿಂದ 300 ಹೆಚ್ಚು ಕೋಟೆಗಳನ್ನು ಗೆದ್ದು 393 ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ಅಂತ ನಾವು ನೆನಪಿಟ್ಟು ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಅಜರಾಮರವಾಗಿ ಇರಬೇಕಾದಂತಹ ಮಹಾನ್ ವ್ಯಕ್ತಿ ಛತ್ರಪತಿ ಶಿವಾಜಿ ಮಹಾರಾಜ. ಎಷ್ಟು ಗೊಂದಲ ರೀ, ಜಯಂತ್ಯೋತ್ಸವದ ಸಮಯದಲ್ಲಿ ಎಷ್ಟು ರೀತಿಯ ನಮ್ಮ ದೇಶದಲ್ಲಿ ರಾಜಕಾರಣಗಳನ್ನು ಮಾಡುತ್ತಾರೆ. ಬೇರೆ ಬೇರೆಯವರು, ಇವರು ನಮ್ಮವರಲ್ಲ, ನಮ್ಮ ಜಾತಿಯವರಲ್ಲ, ಅವರು ಅದರಲ್ಲೇ ಬೇರೆ ಬೇರೆ ರೀತಿಯ ಜಾತಿಗಳನ್ನು ಹುಡುಕುವಂತಹ ಪ್ರಯತ್ನ ಮಾಡಿ ಅತ್ಯಂತ ಶ್ರೇಷ್ಠ, ಇಡೀ ಜಗತ್ತಿಗೆ ಆದರ್ಶ ಆದಂತಹ ಛತ್ರಪತಿ ಶಿವಾಜಿಗೆ ಅವಮಾನ ಮಾಡ್ತಾ ಇದ್ದಾರಲ್ಲ, ನಮ್ಮ ರಕ್ತ ಕುದಿಬಾರ್ದ? ನಮಗೆ ಸಿಟ್ಟು ಬರಬಾರ್ದ? ನಮಗೆ ನೋವಾಗಬಾರ್ದ? ಅವರನ್ನೇ ಮರಾಠಿ, ಅವರನ್ನೇ ಮಹಾರಾಷ್ಟ್ರ, ಅವರನ್ನೇ ಯಾವುದೋ ಒಂದು ತಕ್ಕಡಿಯಲ್ಲಿ ತೂಕ್ತಾರೆ. ಇಡೀ ಜಗತ್ತ ಇವತ್ತ ಅವರ ಆದರ್ಶವನ್ನು ಪಾಲಿಸ್ತಾ ಇದೆ. ಇವತ್ತಿಗೂ ಕೂಡ 393 ವರ್ಷದ ನಂತರವೂ ಕೂಡ ಛತ್ರಪತಿಯ ಶಿವಾಜಿಯ ಆದರ್ಶ ವಿಚಾರ ಅವಶ್ಯಕತೆ ಇದೆ. ಇಮ್ರಾನ್ ಖಾನ್ ಪಾಕಿಸ್ತಾನದ ಅಧ್ಯಕ್ಷ, 1 ವರ್ಷದ ಹಿಂದೆ ಒಂದು ಇಂಗ್ಲಿಷ್ ಪತ್ರಿಕೆ ಸಂದರ್ಶನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಮೋದಿಯವರೇ, ನೀವು ಎಲ್ಲ ಮಾಡಿ, ಡೆವಲಪ್ಮೆಂಟ್ ಮಾಡಿ, ರಾಮ ಮಂದಿರ ಮಾಡಿ, ಗೋ ಹತ್ಯೆ ನಿಷೇಧ ಮಾಡಿ, ಕಾಶ್ಮೀರ ಮುಕ್ತ ಮಾಡಿ, ಎಲ್ಲವನ್ನೂ ಮಾಡಿ ನೀವು, ಆದ್ರೆ 2050 ಭಾರತದಲ್ಲಿ 40 ಮುಸ್ಲಿಮರಾಗ್ತಾರೆ, ಇದನ್ನ 2ನೇ ಪಾಕಿಸ್ತಾನ್ ಅಂತ ಹೇಳಿ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಇಮ್ರಾನ್ ಖಾನ್ ಹೇಳ್ತಾನೆ. ಬಂಧುಗಳೇ, ಪುಕ್ಕಟೆ ಹೇಳಿಲ್ಲ, 70 ಈ ದೇಶದ ಜನಸಂಖ್ಯೆಯನ್ನು ನೋಡಿದರೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದೆ, ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗಿದೆ. 6% ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಂತಹ ಸಮಯದಲ್ಲಿ 1947 6% ಇದ್ದಂತಹ ಮುಸ್ಲಿಮರು ಇವತ್ತು 20% ಆಗಿದ್ದಾರೆ. ಪಾಕಿಸ್ತಾನದಲ್ಲಿ 28% ಹಿಂದೂಗಳಿದ್ರು 1947 28% ಇದ್ರು, ಈಗ 1%ಗೆ ತಂದು ಬಂದು ನಿಂತಿದ್ದಾರೆ. ಅಲ್ಲಿ ಕಡಿಮೆ ಆಯ್ತು,
ಇಲ್ಲಿ ಜಾಸ್ತಿ ಆಯಿತು. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಯಾರು? ನಾವೇ. ನಮ್ಮಲ್ಲಿ ಸ್ವಾಭಿಮಾನಿ ಇಲ್ಲ, ನಮ್ಮಲ್ಲಿ ಭಾಷಾ, ನಮ್ಮಲ್ಲಿ ರಾಜ್ಯ, ನಮ್ಮಲ್ಲಿ ರಾಜಕೀಯ, ನಮ್ಮಲ್ಲಿ ಜಾತೀಯ ಭಾವನೆ ಇದ್ದಂತ ಪರಿಣಾಮದಿಂದ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ ನಾವು ನೆನಪಿಟ್ಕೊಳ್ಳಿ. ಅದಕ್ಕೆ ಛತ್ರಪತಿ ಶಿವಾಜಿಯ ಮುಂದೆ ಜಾತಿ ಇರಲಿಲ್ಲ, ಭಾಷೆ ಇರಲಿಲ್ಲ, ರಾಜ್ಯ ಇರಲಿಲ್ಲ. ಅವ್ರ ಮುಂದೆ ಒಂದೇ ಒಂದಿತ್ತು, ಹಿಂದುವಿ ಸ್ವರಾಜ್, ಹಿಂದೂ ರಾಷ್ಟ್ರ ಅಂತನ್ನುವಂತಹದ್ದು ಒಂದೇ ಇತ್ತು. ಆ ಭಾವನೆ ಇವತ್ತು ನಮ್ಮಲ್ಲಿ ಬೇಕಾಗಿದೆ. ನಾನು ಮರಾಠಿ, ನಾನು ಕನ್ನಡ, ನಾನು ಆಂಧ್ರ, ನಾನು ತಮಿಳು, ನಾನು ಅದು ಇದು ಇಲ್ಲ. ನಾನು ಬಿಜೆಪಿ, ನಾನು ಜೆಡಿಎಸ್ ಅಥವಾ ನಾನು ಶಿವಸೇನೆ, ನಾನು ಕಾಂಗ್ರೆಸ್ ಅಲ್ಲ. ನಾನು ಮೊದಲು ಹಿಂದೂ, ಆಮೇಲೆ ಕಾಂಗ್ರೆಸ್, ಆಮೇಲೆ ಬಿಜೆಪಿ, ಆಮೇಲೆ ಎಲ್ಲ. ನಾನು ಮೊದಲು ಹಿಂದೂ, ಆಮೇಲೆ ಮರಾಠ, ಆಮೇಲೆ ಲಿಂಗಾಯತ್, ಆಮೇಲೆ ಬ್ರಾಹ್ಮಣ. ನೀನು ಯಾರು ಅಂತ ಕೇಳಿದರೆ ಎದೆ ತಟ್ಟಿ ಎದೆ ಉಪ್ಸೇಳ್ಬೇಕು, ನಾನು ಹಿಂದೂ ಇದ್ದೀನಿ ಅಂತನ್ನುವಂತ ಹೇಳು. ಇದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಸಮಯದಲ್ಲಿ ನಾವೆಲ್ಲರೂ ಕೊಡಬೇಕಾಗಿದೆ. ಇದು ನಮಗೆ ಬೇಕಾಗಿದೆ. ಸೊ ಈ ರೀತಿಯ ವಾತಾವರಣ ನಾವು ಛತ್ರಪತಿ ಶಿವಾಜಿಯ ಜಯಂತಿ ದಿನ ನಾವೆಲ್ಲರೂ ಸಂಕಲ್ಪ ತೊಡಬೇಕಾಗಿದೆ. ರಾಷ್ಟ್ರ ಮೊದಲು, ದೇಶ ಮೊದಲು, ಆಮೇಲೆ ಉಳಿದೆಲ್ಲ. ಸೊ ಉಳಿದೆಲ್ಲವೂ ಆಮೇಲೆ. ದೇಶ ಉಳಿದ್ರೆ ನಾವು ಉಳಿತೀವಿ, ದೇಶ ಇಲ್ಲ ಅಂದ್ರೆ ನಾವ್ಯಾರು ಇಲ್ಲ. 1947 ದೇಶ ಸ್ವಾತಂತ್ರ್ಯದ ಜೊತೆಗೆ ಒಂದು ದೊಡ್ಡ ಅನಾಹುತ ಆಯ್ತು. ನಮ್ಮ ದೇಶ ತುಂಡಾಗೋಯ್ತು. ಒಂದು ಭಾಗವನ್ನ ಕೊಟ್ಟು ಪಾಕಿಸ್ತಾನ ಅಂತನ್ನುವಂತಹದ್ದಾಯ್ತು, ಇನ್ನೊಂದು ಭಾರತ ಅಂತನ್ನುವುದಾಯ್ತು. ಪಾಕಿಸ್ತಾನ ಅಂತನ್ನುವಂತಹದ್ದು ಯಾರ್ರಿ, ಯಾಕೆ ಕೊಟ್ರಿ? ಅವತ್ತಿನ ನಾಯಕರು ನೆಹರು, ಗಾಂಧಿ, ವಲ್ಲಭಭಾಯ್ ಪಟೇಲ್, ಬಾಬು ರಾಜೇಂದ್ರ ಪ್ರಸಾದ್, ಇಂಥ ಮಹಾನ್ ಮಹಾನ್ ನಾಯಕರ ಎದುರುಗಡೆನೆ ನಮ್ಮ ದೇಶ ತುಂಡಾಯ್ತಲ್ರಿ. ಮಾಡಕ್ ಯಾರು ಅಧಿಕಾರ ಕೊಟ್ರು? ಇವತ್ತಿನ ನಮ್ಮ ದೇಶದ ಮನೆಗಳಲ್ಲಿ ಒಂದು ಹೊಲ, ನಮ್ಮ ಹೊಲದ ಒಂದು ಒಂದು ಫೂಟ್ ಜಾಗ ಯಾರಾದರೂ ತಗೊಂಡಿದ್ರೆ, ಏ ಮಗನೇ ನಂದಿದೆಲೆ ಅದು, ಇಲ್ಲಿ ನೋಡು, ಉತ್ತಾರ ನೋಡು, ಪಾಣಿ ನೋಡು, ಮ್ಯಾಪ್ ನೋಡು, ಕೈಯಲ್ಲಿ ಕುರ್ಪಿ ಹಿಡ್ಕೊಂಡ ಹೇಳ್ತೀವಿ ಒಂದು ಫೂಟದ ಜಾಗದ ಸಲುವಾಗಿ. ನಮ್ಮ ಅಂಗಡಿ ಬಾಜುಕ್ಕೆ ಯಾವನಾದ್ರೂ ಅಲ್ಲಿ ಏನಾದ್ರೂ ಸ್ವಲ್ಪ ಕಟ್ಟಿದ್ರೆ ಸಾಕು, ಹೊಡೆದಾಡ್ತೀವಿ. ಆದರೆ ನಮ್ಮ ದೇಶದ ಭಾರತ ಮಾತೆಯ ಲಕ್ಷಾಂತರ ಚದುರ ಕಿಲೋಮೀಟರ್ ಪಾಕಿಸ್ತಾನ ಅಂತನ್ನುವಂತ ತುಂಡಾಗಿ ಹೋಯ್ತಲ್ಲ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸಾವರ್ಕರ್, ಇಂಥ ಮಹಾನ ಮಹಾನ ನಾಯಕರು ಈ ತುಂಡಾದಂತ ಭಾರತಗೋಸ್ಕರ ಅವರು ಹೋರಾಟ ಮಾಡಿದ್ರ? ತುಂಡು ಮಾಡೋಗೋಸ್ಕರ ಹೋರಾಟ ಮಾಡಿದ್ರ? ತುಂಡು ಮಾಡೋಗೋಸ್ಕರ ಅವರು ಗಲ್ಲಿಗೇರಿದ್ರ? ಪಾಕಿಸ್ತಾನ ಮಾಡೋಗೋಸ್ಕರ ಅವರು ಗುಂಡು ಹಾಕೊಂಡ್ರ? ಇಲ್ಲ. ಅಖಂಡ ಭಾರತ್, ಇಡೀ ದೇಶದ ಒಂದು ಇಂಚ್ ಕೂಡ ಬ್ರಿಟಿಷರು ಇಲ್ಲಿ ಇರೋಂಗಿಲ್ಲ, ನೀವು ಭಾರತ ಬಿಟ್ಟು ಹೋಗಿ ಅಂತ ಹೇಳಿ ತ್ಯಾಗ ಬಲಿದಾನ ಮಾಡಿ ಸಂಸಾರವನ್ನು ತ್ಯಾಗ ಮಾಡಿದಂತಹ ಮಹಾನ ಮಹಾನ ಕ್ರಾಂತಿಕಾರಿಗಳು ಈ ದೇಶದಲ್ಲಿ ಹುಟ್ಟಿದಂಥವರು. ಅವರಿಗೆ ಅವಮಾನ, ಅವರಿಗೆ ಅಪಮಾನ, ಅವರಿಗೆ ದ್ರೋಹ ಮಾಡಿದ್ರಂದ್ರಿ 47 ನಾಯಕರು ಎಲ್ಲರೂ. ನೀವು ನಿಮ್ಗೆ ಯಾರು ಹಕ್ಕು ಕೊಟ್ರು ಈ ದೇಶವನ್ನು ಪಾಕಿಸ್ತಾನ ಮಾಡಕ್ಕೆ? ನೆಹರು ಹೇಳಿದ್ರು ಪಾಕಿಸ್ತಾನ ಒಪ್ಪುವುದಿಲ್ಲ. ಗಾಂಧೀಜಿ ಹೇಳಿದ್ರು ದೇಶ ತುಂಡು ಮಾಡೋಕ್ಕಿಂತ ಮುಂಚೆ ನನ್ನ ಶರೀರ ತುಂಡು ಮಾಡಿ ಅಂತ ಹೇಳಿದ್ರು. ಆದ್ರೆ ಇವರೆಲ್ಲರ ಕಣ್ಣು ಎದುರುಗಡೆನೆ ನಮ್ಮ ದೇಶ ತುಂಡಾಗೊಳ್ತಲ್ರಿ. ನೆಹರುಗೆ ಕೇಳಿದ್ರು, ಪತ್ರಕರ್ತರು ಕೇಳಿದ್ರು, ನೆಹರೂಜಿ ಯಾಕೆ ಕೊಟ್ರಿ ಪಾಕಿಸ್ತಾನ? ಅವಾಗ ನೆಹರು ಹೇಳಿದ್ದು ಏನು ಗೊತ್ತಾ ನಿಮಗೆ? ನೆಹರು ಹೇಳಿದ್ರು, ಹೋರಾಟ ಮಾಡುವಂತ ಶಕ್ತಿ ಇಲ್ಲ ನಮಗೆ,
ಅದಕ್ಕೆ ಕೊಟ್ಟು ಬಿಟ್ಟೀವಿ. ಏ ನಿಮ್ಮಪ್ಪಂದ ಭಾರತ, ನಿಮ್ಮಪ್ಪಂದ ಭಾರತ, ಕೋಟಿ 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 ಜನ ಈ ಭಾರತೀಯರೇ ಭಾರತೀಯರಿದ್ದೆ ಯಾರಿಗೆ ಕೇಳ್ಕೊಟ್ರು? ನೀವು ನಿಮ್ಮ ಸ್ವಾರ್ಥಕ್ಕಾಗಿ, ನಿಮ್ಮ ಪ್ರಧಾನಮಂತ್ರಿಗೋಸ್ಕರ, ನಿಮ್ಮ ಅಧಿಕಾರ ದಾಹಕ್ಕೋಸ್ಕರ ಪಾಕಿಸ್ತಾನ ಅಂತ ಅನ್ನುವಂಥದ್ದು ನಿರ್ಮಾಣ ಮಾಡಿದರಲ್ಲ, ಆ ಪುಟುಕೋಸಿ ಪಾಕಿಸ್ತಾನ ಎಷ್ಟು ಹರಾಮಿ ಕೆಲಸ ಇಲ್ಲಿ ತನಕ ಮಾಡ್ತಾ ಇದೆ ಅಂತ ಅನ್ನೋದು ನೆಹರು ಗಾಂಧಿಯವರು ನೀವು ಉತ್ತರ ಕೊಡ್ತೀರಿ. ಇದಕ್ಕೆ ಅವತ್ತಿನ ದಿನವೇ 1947 ಆಗಸ್ಟ್ 14ನೇ ತಾರೀಕು ರಾತ್ರಿ 12 ಗಂಟೆಗೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಧ್ವಜ ಹಾರಿಸಿ ಚಿನ್ನ ಮತ್ತು ಅಲ್ಲಿದ್ದಂತ ಎಲ್ಲ ಮುಸ್ಲಿಮರು ಘೋಷಣೆ ಆಗ್ತಾರೆ, ಹಸ್ಕೆಲಿಯಾ ಪಾಕಿಸ್ತಾನ, ಲಡಕೆ ಲೆಂಗೆ ಹಿಂದೂಸ್ತಾನ್. ನೋಡಿ, ಅವರಿಗೆ ತುಂಡು ಪಾಕಿಸ್ತಾನ ಬೇಕಾಗಿರಲಿಲ್ಲ, ಇಡೀ ಭಾರತವನ್ನೇ ಪಾಕಿಸ್ತಾನ ಇಸ್ಲಾಂ ಮಾಡಬೇಕಾಗಿತ್ತು ಅಂತನ್ನುವಂಥದ್ದು ಅವತ್ತಿನ ಘೋಷಣೆ ಹೇಳುತ್ತೆ. ಹಸ್ಕೆಲಿಯಾ ಪಾಕಿಸ್ತಾನ್, ಲಡಕೆ ಲೆಂಗೆ ಹಿಂದೂಸ್ತಾನ್. ಬರೇ ಘೋಷಣೆಯಲ್ಲಿ ನಿಲ್ಲಿಲ್ಲ, ಆರು ಯುದ್ಧ ಮಾಡಿದ್ರೆ ಆ ಪುಟುಕೋಸಿ ಪಾಕಿಸ್ತಾನ ಎಷ್ಟಿದೀರಿ? ಈ ಸಂಘ ಜನನೇ ಒಂದು ಸಲ ತಿರುಗಿ ಪಾಕಿಸ್ತಾನ ಕಡೆ ಉಚ್ಚ ವೈದ್ಯರು ಸಾಕು, ಮುಳುಗಿ ಹೋಗುತ್ತೆ. ಸಂಘ ನಾಗರಿಕ